ಶ್ರೀನಿವಾಸಪುರ ತಾಲೂಕಿನಲ್ಲಿ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ಚುನಾವಣೆ ಇನ್ನೂ ಒಂದು ವರ್ಷ ಇರುವಾಗಲೇ ಒಂದು ಕಡೆ ಕಾಂಗ್ರೆಸ್ ಮತ್ತೊಂದು ಕಡೆ ಜೆಡಿಎಸ್ ಎರಡು ಪಕ್ಷಗಳ ಹೇಳಿಕೆ ಮೇಲೆ ಹೇಳಿಕೆಗಳನ್ನು ನೀಡುತ್ತಾ ಮಾತಿನ ಮಲ್ಲಯುದ್ಧ ಶ್ರೀನಿವಾಸಪುರ ತಾಲೂಕಿನಲ್ಲಿ ಆರಂಭವಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಜೆಡಿಎಸ್ ಕೋಲಾರ ಜಿಲ್ಲಾಧ್ಯಕ್ಷ ಹಾಗೂ ತಾಲೂಕಿನ ಮಾಜಿ ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ತಾಲೂಕಿನಲ್ಲಿ ಇದೇ ತಿಂಗಳು 25ರಂದು ನಡೆದ ಜನತಾ ಜಲಧಾರಿ ಕಾರ್ಯಕ್ರಮಕ್ಕೆ ನಿರೀಕ್ಷೆಗೆ ಮೀರಿ ಜನರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿದ ತಾಲೂಕಿನ ಜನತೆಗೆ ಧನ್ಯವಾದಗಳು ತಿಳಿಸಿದರು. ಚಿಂತನೆ ಕಾಳಜಿ ಇರುವ ಮನುಷ್ಯ ಅಮನುಷ್ಯ ಒಂದು ದಿವಸ 10 ವರ್ಷದಿಂದ ಒಂದು ಬೋರ್ವೆಲ್ ಹಾಕೋದಕ್ಕೆ ಯೋಗ್ಯತೆ ಇಲ್ಲ ಮತ್ತೆ ಮಾತಾಡ್ತೀರಿ ನೀವು? ನಿಮ್ಗೆ ಗೊತ್ತಿಲ್ವಾ ಏನು ಲೋನು? ಅವರ ಮನೆಯಿಂದ ಅಪ್ಪನ ಮನೆಯಿಂದ ಕೊಡ್ತಾರೆ, ನಮ್ಮ ಅಪ್ಪನ ಮನೆಯಿಂದ ಕೊಡ್ತೇವೆ ನಾವು. ಸಿಸಿಸಿ ಸಂಘಗಳು ಏನು ಸಂಬಂಧ ಆಗ್ತದೆ? ಸಿಸಿಸಿ ಸಂಘಗಳು ಡಿಸಿಸಿ ಬ್ಯಾಂಕ್ ಅವರು, ಅದು ಸೆಂಟ್ರಲ್ ಗೌರ್ಮೆಂಟ್ ಲೋನು, ನಬಾರ್ಡು ಬರುವುದು. ಆ ಲೋನನ್ನ ಇವ್ರದ್ದು ಪಾತ್ರ ಏನೂ ಇಲ್ಲ ಅದರಲ್ಲಿ, ಜೀರೋ ಜೀರೋ. ಹಾಂ ಅಲ್ಲ, ಗೋವಿಂದ ಅವ್ನು ಹಿಡ್ಕೊಂಡು ಪಾಪ ಆತ್ಮಗೆ ಹಿಂಸೆ ಪಟ್ಟು ಹಿಂಸೆ ಕೊಟ್ಟು ಆತ್ಮಗೆ ಆತ್ಮ ಮುಖಾಂತರ ಏನು ಮಾಡೋದಕ್ಕೂ ಹೋಗ್ತಾನೆ. ಆರೋಪಗಳು ಪ್ರತ್ಯಾರೋಪಗಳಿಗೆ ಉತ್ತರಿಸಿದ ಜಿಕೆ ವೆಂಕಟಶಿವರೆಡ್ಡಿ, ತಾಲೂಕಿನಲ್ಲಿ ಕಳೆದ 9 ವರ್ಷಗಳಿಂದ ಒಂದು ಕೊಳವೆ ಬಾವಿಯನ್ನು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಜನಾಂಗದವರಿಗೆ ಹಾಕಿಕೊಟ್ಟಿಲ್ಲ, ಸುಳ್ಳು ಆಶ್ವಾಸನೆಗಳನ್ನ ನೀಡುತ್ತಾರೆ. ನನ್ನ ಜೀವನದಲ್ಲಿ ರಾಜಕೀಯಕ್ಕಾಗಿ ಒಂದು ಸುಳ್ಳು ಹೇಳಿಲ್ಲ. ಮಹಿಳೆಯರಿಗೆ ಶ್ರೀಶಕ್ತಿ ಸಂಘಗಳಿಗೆ ಹಣವನ್ನು ನೀಡುವುದಕ್ಕೆ ನನ್ನ ವಿರೋಧವಿಲ್ಲ. ಅಂತ ಕೆಲಸಗಳು ನಾವು ಹೋಗುವುದಿಲ್ಲ. ಪಕ್ಷದ ಕಾರ್ಯಕರ್ತರು ನಾರಾಯಣಸ್ವಾಮಿ ಅವರು ತಡೆಯನ್ನು ತಂದವರೇ? ಗೊತ್ತಿಲ್ಲಪ್ಪ, ನನಗೂ ಗೊತ್ತಿಲ್ಲ, ನನಗೆ ನಮ್ಮ ಗಮನಕ್ಕೆ ಬಂದಿಲ್ಲ. ನಾವು ಯಾವ ಸ್ಟೇಗಳಿಗೂ ಹೋಗುವವರಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ನಾವು ಯಾವತ್ತೂ ಒತ್ಕೊಡೋರು. ಇವತ್ತು ಶ್ರೀನಿವಾಸ ನಗರದಲ್ಲಿ ಹಾಸ್ಪಿಟ್ಲ್ ಯಾರು ಕಟ್ಟಿದ್ದು? ಹಾಂ ಇದು ಸೈಟು ಯಾವುದು ನಿಮ್ಮ ಇದಪ್ಪ? ಟಿ ಪಿ ಎಸ್ ಸೈಟನ್ನು ಮುನ್ಸಿಪಾಲ್ಟಿಗೆ ಕೊಟ್ಟೆ, ಈ ಕೆರೆಗಳನ್ನು ಡೈವೆಸ್ಟ್ ಮಾಡಿಸಿದೆ. ಇವತ್ತೆಲ್ಲ ಕೋರ್ಟ್ ಇಲ್ಲದೇ ಕೋರ್ಟ್ ಬಿಲ್ಡಿಂಗನ್ನು ಸೇರಿಸಿದ್ದೆ, ಕಾಲೇಜ್ ಇಲ್ಲದೇ ಕಾಲೇಜ್ ಬಿಲ್ಡಿಂಗ್ ಸೇರಿಸಿದ್ದೆ, ಮುಸಾಫರ್ ಖಾನ ಇವತ್ತು ತಾಲೂಕು ಸಮಿತಿಗೆ ಇದ್ದಿದ್ದು ಅದನ್ನು ಮುನ್ಸಿಪಾಲ್ಟಿಗೆ ಮಾಡಿಕೊಟ್ಟೆ. ಇವೆಲ್ಲ ಅಭಿವೃದ್ಧಿ ಹಾಸ್ಪಿಟ್ಲು 100ಕ್ಕೆ 100ರಷ್ಟು ನಾನೇ ಮಾಡಿದ್ದು, ಅದನ್ನು ತಿಪ್ಪೆಗೊಂಡು ಇಡಲಿತ್ತು. ಸಿ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ತಾಲೂಕು ಆಫೀಸು, ಯಾವ ಬಿಲ್ಡಿಂಗ್ ತಗೊಳ್ತೀರಿ ಅವ್ರು ಮಾಡಿರೋದು ಒಂದು ಹೇಳಿ ಸುಮ್ಮನೆ ಪ್ರತಿಯೊಂದು. ಅಲ್ಲ, ಈ ಕೆರೆ ಇದ್ದರೆ ತಾನೆ, ಕೆರೆ ಡೈವೆಸ್ಟ್ ಮಾಡಿದ್ರೆ ತಾನೆ ಅವೆಲ್ಲ ಆಗೋದು? ಕೆರೆಗಳೆಲ್ಲ ಡೈವೆಸ್ಟ್ ಇವತ್ತು ಆದರೆ ಆಗ್ತಾ ಇರಲಿಲ್ಲ. ಏನೋ ವೆಂಕಟಶಿವಾರೆಡ್ಡಿಗೆ ಆವತ್ತು ಅಭಿವೃದ್ಧಿ ಬಗ್ಗೆ ಚಿಂತನೆ ಇತ್ತು. ಆವತ್ತು ಆಂಧ್ರಕ್ಕೆ ನೀರು ಹೋಗಬಾರದು ಅಂತ ನಾನು ಜಲಗೊಂಡನಲ್ಲಿ ಪ್ರಾಜೆಕ್ಟ್ ಮಾಡಿಸಿದೆ. ಐಪಿಎಲ್ ಬೆಟ್ಟಿಂಗ್ ರಮೇಶ್ ಕುಮಾರ್ ಮಗ ಆಡಿದ್ದಾರೆಂದು ಮಾಜಿ ಮುಖ್ಯಮಂತ್ರಿಗಳು ಹೇಳಿಕೆ ನೀಡಿದ್ದರು. ಈ ಕುರಿತು ಕಾಂಗ್ರೆಸ್ ಕಾರ್ಯಕರ್ತರು ರಮೇಶ್ ಕುಮಾರ್ ಅವರ ಮಗ ಐಪಿಎಲ್ ಬೆಟ್ಟಿಂಗ್ ಆಟವಾಡಿದ್ದಾರೆ ಎಂದು ಸಾಬೀತುಪಡಿಸಿದರೆ ರಾಜಕೀಯ ನಿವೃತ್ತಿ ಘೋಷಿಸುವುದಾಗಿ ಹೇಳಿಕೆ ನೀಡಿದರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ತೂಪಳ್ಳಿ ನಾರಾಯಣಸ್ವಾಮಿ, ಮಾಜಿ ಮುಖ್ಯಮಂತ್ರಿಗಳು ಈ ಹೇಳಿಕೆಯನ್ನು ನೀಡಿಲ್ಲ. ಸದನದಲ್ಲಿ ಹಲವಾರು ಸಮಸ್ಯೆಗಳನ್ನು ಹೊರತುಪಡಿಸಿ ಐಪಿಎಲ್ ಬೆಟ್ಟಿಂಗ್ ವಿಚಾರವನ್ನು ಶಾಸಕರು ಸದನದಲ್ಲಿ ಮಾತನಾಡುತ್ತಾರೆಂದು ಮಾತನಾಡುವಾಗ ಕಾರ್ಯಕರ್ತರು ಅವರ ಮಗ ಆಡುತ್ತಿದ್ದಾರೆಂದು ಹೇಳಿರುವುದೆಂದರು. ಇದರ ಬಗ್ಗೆ ಮಾತಾಡ್ತಾರೆ ಅಭಿವೃದ್ಧಿ ಬಿಟ್ಟು ಅಂತ ಹೇಳಿದ್ದು, ಅವಾಗ ಯಾರೋ ಸಾರ್ವಜನಿಕರು ಅವ್ರ ಮಗ ಆಡಿದ್ದಾನೆ, ಅವ್ರ ಮಗ ಇದು ಮಾಡಿದ್ದಾನೆ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿಲ್ಲ. ಸೆಷನ್ನಲ್ಲಿ ಇತರೆ ಸಮಸ್ಯೆಗಳು ಬಿಟ್ಟು ಈ ಐಪಿಎಲ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಅಂತ ಹೇಳಿದ್ರು. ಅವಾಗ ಯಾರೋ ಸಾರ್ವಜನಿಕರು ಅವ್ರ ಮಗ ಅಂತ ಹೇಳಿ ಮಗ ಅಂತ ಅವರೇ ಹೇಳಿಲ್ಲ. ಇದು ಕರೆಕ್ಟ್ ಮಗ ಅಂತ ಅದು ಅಲ್ಲಿ ಹೇಳಿಕೆಗಳು ಬಂತು, 2-3 ಕಡೆ, ಒಂದು 25 ಬಂತು, ಒಂದು 12 ಬಂತು. ನಮಗೇನು ಗೊತ್ತಪ್ಪ, ಅವರು ಐ ಪಿ ಎಲ್ ಬೆಟ್ಟಿಂಗ್ ಅದು ಅಸೆಂಬ್ಲಿಯಲ್ಲಿ ಅಸೆಂಬ್ಲಿಯಲ್ಲಿ ಡಿಸ್ಕಷನ್ ಬಂದಿದೆ, ಅದನ್ನು ಅವರು ಎತ್ತಿದ್ರು. ಬೇರೆ ಇದಕ್ಕೂ ಆ ಸಂದರ್ಭ ಒದಗಿಸಬಹುದಲ್ಲ, ಬೇರೆ ಸಬ್ಜೆಕ್ಟ್ಸ್ ಮಾತಾಡ್ಬೋದಲ್ಲ, ಈ ಐ ಪಿ ಎಲ್ ಬಗ್ಗೆ ಏನಂತ ಇಂಟ್ರೆಸ್ಟ್ ಅವ್ರಿಗೆ? ಬೇರೆ ಅದಕ್ಕಿನ್ನ ತುಂಬ ಸಮಸ್ಯೆಗಳಿದ್ದಾವೆ, ಅದ್ರ ಬಗ್ಗೆ ಮಾತಾಡಲಿಲ್ಲ. ಅದ್ರ ಬಗ್ಗೆ ಮಾತಾಡಿದ್ರು ಅಂದ್ರೆ ಅವ್ರು ಯಾರೋ ಅವ್ರ ಮಗ ಆಡಿದ್ದಾರೆ ಅಂತ ಮುಂದೆಯಿಂದ ಹೇಳ್ತಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ,
ಎಂದೆಂದಿಗೂ ನಿಮ್ಮೊಂದಿಗೆ.